ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆ ಟಿ ನ್ಯೂಸ್. ನಾನು ವಿಜಯ್. ಬಡವರ ಉದ್ಧಾರ ನಮ್ಮ ಸಂಕಲ್ಪ ಅಂತ ಹೇಳಿರ್ತಕ್ಕಂಥ ಕಾಂಗ್ರೆಸ್ ಈ ದೇಶದ ತಾಯಿಯಿಂದ ಏಕೌಂಟ್ಗಳಿಗೆ ಹಣವನ್ನು ಹಾಕಿರಲಿಲ್ಲ. ಈ ದೇಶದ ಹಳ್ಳಿಗಾಡಿನಲ್ಲಿ ಬದುಕಿರತಕ್ಕಂಥ ತಾಯಿಯಂದಿರ ಕೈಯಲ್ಲಿ ಎಟಿಎಂ ಕಾರ್ಡ್ ಕೊಟ್ಟ ಜನಧನ ಅಕೌಂಟ್ ಮುಖಾಂತರ ಝೀರೋ ಬ್ಯಾಲೆನ್ಸ್ ಅಕೌಂಟ್ ತೆಗೆದ ಪ್ರಧಾನಮಂತ್ರಿ ಇದ್ರೆ ಅವರು ಕೋವಿಡ್ ಅಂತ ಸಂಕಷ್ಟದ ಸಂದರ್ಭದಲ್ಲಿ ಆ ತಾಯಂದಿರ ಅಕೌಂಟ್ಗಳಿಗೆ 500 ರೂಪಾಯಿಗಳನ್ನು ಹಾಕತಕ್ಕಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡ್ತಲ್ಲ. ಯಾವ ತಾಯಂದಿರ ಉತ್ತರ ಕರ್ನಾಟಕದ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಶೌಚಾಲಯಗಳಿಲ್ಲದೆ ರಾತ್ರಿ 12 ಗಂಟೆವರೆಗೆ ಅದು 12 ಗಂಟೆಗೆ ಶೌಚಕ್ಕೆ ಹೋಗತಕ್ಕಂಥ ಪರಿಸ್ಥಿತಿ ಇತ್ತ, 6 ಮೇಡಗಳ ಮಧ್ಯೆ ಶೌಚಕ್ಕೆ ಹೋಗತಕ್ಕಂಥ ಕಣ್ಣೀರಿನ ಪರಿಸ್ಥಿತಿಗಳಿದ್ದವ. ಆ ತಾಯಂದಿರಿಗೆ ಶೌಚಾಲಯಗಳನ್ನು ಕೊಟ್ಟು ಶೌಚ ಮುಕ್ತವಾಗಿರ್ತಕ್ಕಂಥ ಕರ್ನಾಟಕವನ್ನು ನಿರ್ಮಾಣ ಮಾಡಿದವರು ನರೇಂದ್ರ ಮೋದಿ. ನರೇಂದ್ರ ಮೋದಿ ಆ ತಾಯಂದಿರಿಗೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ತಾನು ಬಾಲ್ಯದಲ್ಲಿದ್ದಾಗ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ತನ್ನ ತಂದೆ ಚಾ ಮಾಡ್ತಾ ಇದ್ದಾರೆ. ಶಾಲೆಯಿಂದ ಬಂದು ರಾತ್ರಿ ಆ ತಾಯಿ ತನ್ನ ತಾಯಿ 16 ಮನೆಗಳಿಗೆ ಕೂಲಿ ನಾಲಿ ಮಾಡಿ ಬಂದು ಅಡುಗೆಯನ್ನು ಮಾಡುವ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿಯುತ್ತೆ, ಮತ್ತೊಮ್ಮೆ ಸರ್ಕಾರದ ರಚನೆಯಿಂದ ನಾವು ಮಾಡ್ತೇವೆ. ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ, ಇಳಕಲ್ನಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಂತ ಕೇಳಿಸಿಕೊಳ್ಳಬೇಕಾದ ವಿಶ್ವಾಸ ಇದೆ. ಈ ಕ್ಷೇತ್ರದ ಅಭಿವೃದ್ಧಿಯ ಮಂತ್ರ ಮತ್ತೊಮ್ಮೆ ಪಠಣ ಆಗಬೇಕು. ಈ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿ 150 ಸ್ಥಾನಗಳನ್ನು ಮತ್ತೆ ಗೆಲ್ಲಬೇಕು. ನನಗೆ ವಿಶ್ವಾಸ ಇದೆ, ಯಡಿಯೂರಪ್ಪನ ಮಾರ್ಗದರ್ಶನದಲ್ಲಿ ಬೊಮ್ಮಯ್ಯವರ ನೇತೃತ್ವದಲ್ಲಿ ಮುಂದಿನ ಸರ್ಕಾರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಇವತ್ತು ದೇಶದಲ್ಲಿ ಪರಿವರ್ತನೆ ಈಗ ಪ್ರಾರಂಭ ಆಗಿದೆ. ಜಗತ್ತು ಭಾರತಗಳಿಗೆ ನೋಡಿದ ಹಾಗೆ ಭಾರತದಲ್ಲಿ 16 ವರ್ಷಗಳ ಹೋರಾಟದ ಫಲವಾಗಿರ್ತಕ್ಕಂಥ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರಕ್ಕೆ ಶಿಲಾನ್ಯಾಸವನ್ನು ಅಗೆಯುವಂಥ ಕಾಲಘಟ್ಟಗಳು ಪ್ರಾರಂಭ ಆಗಿದೆ. ಈ ದೇಶದ ಮೊತ್ತ ಮೊದಲ ದೇವಸ್ಥಾನಕ್ಕೆ ಶಿಲಾನ್ಯಾಸವನ್ನು ಮಾಡಿದ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿ ಅಂತ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರಕ್ಕೆ ಶಿಲಾನ್ಯಾಸ ಮಾಡತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಯಾವ ಕಾಶಿ, ಭವ್ಯ ಕಾಶಿ, ದಿವ್ಯ ಕಾಶಿ ಇವತ್ತು ಬೆಳೆದು ನಿಂತಿದೆ. ಕಾಶಿ ಮಂದಿರದ ಪುನರ್ ನಿರ್ಮಾಣದ ಕಾರ್ಯಕ್ರಮಗಳು ಬೆಳೆದಾಗ್ತಾ ಇದ್ದಾವೆ. ಗಂಗಾವತಿಯ ಮುಖಾಂತರ ಗಂಗೆಗೆ ಪವಿತ್ರವಾಗಿರ್ತಕ್ಕಂಥ ಗೌರವವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಕ್ಕೆ ಆಗಿದೆ. ಹಾಗಾಗಿ ಭಾರತೀಯ ಸಂಸ್ಕೃತಿ ಇವತ್ತು ಜಗತ್ತಿಗೆ ಪರಿಚಯ ಆಗ್ತಾ ಇದೆ. ಯಾವ ಆಧ್ಯಾತ್ಮ ಸಂಕಲ್ಪದ ಅಡಿಯಲ್ಲಿ ಇರತಕ್ಕಂಥ ಯೋಗ ಜಗತ್ತಿನ ಯೋಗ ದಿನಾಚರಣೆಯನ್ನಾಗಿ ಪರಿವರ್ತನೆ ಮಾಡುವ ಮುಖಾಂತರ ಅಮೆರಿಕದ ಅಧ್ಯಕ್ಷರು ಮಾರ್ಗದಲ್ಲಿ ಕೂತು ಯೋಗವನ್ನು ಮಾಡುವ ದಿನವನ್ನು ತೋರಿಸಿಕೊಟ್ಟವರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇವತ್ತು ಯೋಗ ವಿಶ್ವದ ದಿನವಾಗಿ ಪರಿವರ್ತನೆ ಆಗ್ತಾ ಇದೆ, ವಿಶ್ವದ ದಿನವಾಗಿ ಪರಿವರ್ತನೆ. 60 ವರ್ಷಗಳ ಚೀನಾ ಈ ದೇಶದ ಮೇಲೆ ಆಕ್ರಮಣ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡಿ ಕೈ ಸುಟ್ಟುಕೊಂಡಿದೆ. ಚೀನಾಕ್ಕೆ ಉತ್ತರವನ್ನು ಕೊಟ್ಟ ಪ್ರಧಾನಮಂತ್ರಿ ಇದ್ರೆ ನರೇಂದ್ರ ಮೋದಿ. ನರೇಂದ್ರ ಮೋದಿ ಹಾಗೆ ಒಂದು ಜಗತ್ತು ಭಾರತಗಳಿಗೆ ನೋಡ್ತಾ ಇದೆ. ಮೊನ್ನೆ ಪ್ರಧಾನ
ಒಂದು ಪಾಕಿಸ್ತಾನದ ಲೋಕಸಭೆಯ ಒಳಗಡೆ ಉದ್ಘೋಷ ಮಾಡುತ್ತೆ. ಯಾವ ಉದ್ಘೋಷ? ಪಾಕಿಸ್ತಾನದ ಲೋಕಸಭೆಯ ಒಳಗಡೆ ಅಲ್ಲಿಯ ಲೋಕಸಭಾ ಸದಸ್ಯರು ಘೋಷಣೆಯನ್ನು ಮಾಡ್ತಾರೆ, ಈ ದೇಶಕ್ಕೆ ಜಗತ್ತಿಗೆ ಶಕ್ತಿಯನ್ನು ತೋರಿಸಿದ ಪ್ರಧಾನಮಂತ್ರಿ ಅಂದ್ರೆ ನರೇಂದ್ರ ಮೋದಿಗೆ ನಮ್ಮ ಗೌರವ ಅಂತ ಹೇಳ್ತಾರೆ. ಪಾಕಿಸ್ತಾನದ ಲೋಕಸಭೆಯ ಒಳಗಡೆ ಇವತ್ತು ಜಗತ್ತು ಪಾಕಿಸ್ತಾನ ಭಾರತಕ್ಕಾಗಿ ನೋಡ್ತಾ ಇದೆ. ಪಾಕಿಸ್ತಾನ ಮಾಜಿ ಅಧ್ಯಕ್ಷ ಹೇಳ್ತಾರೆ, ಭಾರತದ ವಿದೇಶಾಂಗ ನೀತಿ ಅದ್ಭುತವಾಗಿರ್ತಕ್ಕಂಥ ನರೇಂದ್ರ ಮೋದಿಯ ವಿದೇಶಾಂಗ ನೀತಿ ಅದ್ಭುತವಾಗಿದೆ. ಇವತ್ತು ಜಗತ್ತು ಮಾತ್ರ ಅಲ್ಲ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಕಚ್ಚಿನಿಂದ ಕಾಮರೂಪದವರೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಧ್ವಜ ಹಾಕ್ತಾ ಇದ್ದಾರೆ. ದೇಶದ ಜನ ಇವತ್ತು ನರೇಂದ್ರ ಮೋದಿಗೆ ನಮೋ ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿಗೆ ಜೈ ಜೈಕಾರ ಅಂತ ಹಾಕ್ತಾರೆ. ಅದಕ್ಕೋಸ್ಕರ ಮೊನ್ನೆ ನಡೆದಿರ್ತಕ್ಕಂಥ 4 ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿದ್ದಾಗಿದೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ತಾಯಿಯಲ್ಲಿರುವ ಪ್ರೀತಿಯ ಕೇಂದ್ರ ಇಳಕಾಲ ಸೀರೆಯ ಮುಖಾಂತರ ತಾಯಿಯಂದ್ರ ಹೃದಯವನ್ನು ಹತ್ತು ಇಳಕಾಲ ನಿಂತಿದೆ. ಇವತ್ತು ಇಳಕಾಲದಿಂದ ಪ್ರಾರಂಭ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಐವತ್ತು ಕ್ಷೇತ್ರಗಳ ಪ್ರವಾಸವನ್ನು ಪ್ರಾರಂಭ ಮಾಡಿದೆ. ಸಂಘಟನಾತ್ಮಕವಾಗಿರ್ತಕ್ಕಂಥ ಯಾತ್ರೆ ಇವತ್ತಿಂದ ಪ್ರಾರಂಭ ಆಗುತ್ತೆ. ಈ ಯಾತ್ರೆ ಮುಂದಿನ ಚುನಾವಣೆಯಲ್ಲಿ 150 ಸ್ಥಾನಗಳನ್ನು ಗೆಲ್ಲುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ವಿಜಯಿ ಯಾತ್ರೆಯ ಸಂಕಲ್ಪದ ಯಾತ್ರೆ. ಶ್ರಮಜೀವಿಗಳ ನಾಡದು, ಪರಿಶ್ರಮದ ನಾಡದು, ಒಂದೊಂದು ನೋಡೋದನ್ನು ಸೇರಿಸಿ ದೊಡ್ಡದಾಗಿರ್ತಕ್ಕಂಥ ಸೀರೆಯ ನಿರ್ಮಾಣ ಮಾಡತಕ್ಕಂಥ ಕ್ಷೇತ್ರ ಇದು. ಹಾಗೆ ಒಂದೊಂದು ಮನುಷ್ಯನನ್ನ ಜೋಡಿಸಿಕೊಂಡು ಇಲ್ಲಿಂದ ಸಂಕಲ್ಪವನ್ನು ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ವಿಶ್ವಾಸ ಇದೆ. ನರೇಂದ್ರ ಮೋದಿಯವರ ಸಂಕಲ್ಪ ಏನಿದೆ? ಕಾಂಗ್ರೆಸ್ ಮುಕ್ತ ಭಾರತ. 2023 ಕಾಲದ ಕಾಂಗ್ರೆಸ್ ಮುಕ್ತ ಕರ್ನಾಟಕ ನಿರ್ಮಾಣ ಆಗುತ್ತೆ. ಕಾಂಗ್ರೆಸ್ ಮುಕ್ತ ಕರ್ನಾಟಕ ನಿರ್ಮಾಣ ಆಗುತ್ತೆ. ಕಾಂಗ್ರೆಸ್ ನನಗೆ ವಿಶ್ವಾಸ ಇದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಕ್ತ ಕಾಂಗ್ರೆಸ್ ಅಲ್ಲ, ಸಿದ್ದರಾಮಯ್ಯ ಮುಕ್ತ ಕರ್ನಾಟಕ ಉಪನಿರ್ಮಾಣ. ಈ ಚುನಾವಣೆಯ ನಂತರ ಸಿದ್ದರಾಮಯ್ಯ ರಾಜಕೀಯ ಸನ್ಯಾಸ ಪ್ರಾರಂಭ ಆಗುತ್ತೆ. ಈ ರಾಜ್ಯದ ಜನತೆ ತೀರ್ಮಾನವನ್ನು ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭಿವೃದ್ಧಿ ಆಗಿರ್ತಕ್ಕಂಥ ಮಂತ್ರಕ್ಕೆ ನಮ್ಮ ಮತ ಅಭಿವೃದ್ಧಿ ಮಂತ್ರಕ್ಕೆ ನಮ್ಮ ಮತ, ನರೇಂದ್ರ ಮೋದಿಯವರ ಆಡಳಿತಕ್ಕೆ ನಮ್ಮ ಮತ, ಬೊಮ್ಮಾಯಿಯವರ ಆಡಳಿತಕ್ಕೆ ನಮ್ಮ ಮತ. ಈ ರಾಜ್ಯದ ಜನರ ಸಂಕಲ್ಪ ಇದೆ. ಈ ರಾಜ್ಯದ ಜನರ ಸಂಕಲ್ಪ ನಿನ್ನೆ ದಿನ ದೀನದಯಾಳ್ ಉಪಾಧ್ಯಾಯರ ಜನ್ಮದಿನ ಇತ್ತು. 15ನೇ ತಾರೀಕು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನ ಇತ್ತು. 2ನೇ ತಾರೀಕು ಗಾಂಧಿಯವರ ಜನ್ಮದಿನ. ಈ 15 ದಿನಗಳ ಕಾಲ ನಾವು ಸೇವಾ ಸಪ್ತಾಹವನ್ನು ಯೋಚನೆ ಮಾಡಿದ್ದೀವಿ. ಸೇವಾ ಸಪ್ತಾಹ ಕರ್ನಾಟಕದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಮಾಡ್ತಾ ಇದೆ. ಮನೆ ಮನೆಗಳಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಹೋಗ್ತಾ ಇದ್ದಾರೆ. ಕಣ್ಣೀರಲ್ಲಿರ್ತಕ್ಕಂಥವರ ಕಣ್ಣೀರನ್ನು ಹೊರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮನೆ ಮನೆಗಳಿಗೆ ಹೋದಾಗ ಜನ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಒಂದೇ ಮಾತು ಹೇಳ್ತಾ ಇದ್ದರೆ, ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನನ್ನ ಆಯ್ಕೆ, ಭಾರತೀಯ ಜನತಾ ಪಾರ್ಟಿ ನನ್ನ ಆಯ್ಕೆ, ಭಾರತೀಯ ಜನತಾ ಪಾರ್ಟಿ ನನ್ನ ಆಯ್ಕೆ. ಈ ದೇಶದ ಇತಿಹಾಸವನ್ನು ಬಗ್ಗೆ ನೋಡಿ, ಲೋಕಸಭಾ ಚುನಾವಣೆಗಳು ಬಂದಾಗ ಲೋಕಸಭಾ ಪ್ರಧಾನಮಂತ್ರಿ ಅಭ್ಯರ್ಥಿಗಳು ಹೇಳ್ತಿದ್ರು, ನಮಗೊಂದು ಅವಕಾಶಗಳನ್ನು
ಹೋದ ಪಠಣ ಮಾಡುವ ಶಕ್ತಿ ಇದ್ರೆ ಅದು ಭಾರತಕ್ಕೆ, ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ, ನರೇಂದ್ರ ಮೋದಿಗೆ. ನಾನು ಹೇಳ್ತಾ ಇಲ್ಲ, ಜಗತ್ತಿನ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ಭಾರತ ಕಡೆ ನೋಡ್ತಾ ಇದ್ದಾರೆ. ಉಕ್ರೇನ್ ರಷ್ಯಾ ಯುದ್ಧ ಆದಾಗ ರಷ್ಯಾದ ಯುದ್ಧವನ್ನು ನಿಲ್ಲಿಸಿದ ತಾಕತ್ತು, ಒಂದು ಬಾರಿ ನಿಲ್ಲಿಸಿ ಯುದ್ಧ ಆ ವಿದ್ಯಾರ್ಥಿಗಳನ್ನು ತಂದ ತಾಕತ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತ್ರ ಇತ್ತು. ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆಕೆಟಿ ನ್ಯೂಸ್. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಧನ್ಯವಾದಗಳು.